ಇದೆಲ್ಲ ಇವತ್ತು ನಾವು ಆಶ್ರಮಕ್ಕೆ ಕೊಡಲಿಕ್ಕೆ ಮಾಡಿದ್ದು. ಶೀರಾ, ಬನ್ಸ್, ಉಂಡಿ, ಚಟ್ನಿ. ಉಂಡಿಗೆ ಅಕ್ಕಿ ಹಾಕಿದ್ದೇನೆ. ಅದು ಈಗ ಅಕ್ಕಿ ರವೆ ಮಾಡಲಿಕ್ಕೆ ಹೊಟ್ಟೆ ಪಾತ್ರೆಯಲ್ಲಿ ತೆಗೆದಿರ್ತೇನೆ ನೀರು ಬಸಿದು ಹೋಗಲಿಕ್ಕೆ. ಒಂದು 6 ಪಾವು ಅಕ್ಕಿ ತೆಗೆದುಕೊಂಡಿದ್ದೇನೆ ನಾನು. ಅಕ್ಕಿಯನ್ನು 1 ಗಂಟೆ ನೆನೆಸಿದೆ ನಾನು, ತೊಳೆದು ನೆನೆಯಲಿಕ್ಕೆ ಹಾಕಿದ್ದು. ಈಗ ನೀರು ಬಸಿಲಿಕ್ಕೆ ಇಡ್ತೇನೆ, ಮತ್ತೆ ಬೀಸ್ತೇನೆ. ಇದು ಬಿಸಿಲಿಗೆ ಹಾಕಲಿಲ್ಲ, ಮನೆಯೊಳಗೆ ಫ್ಯಾನಿನ ಅಡಿಯಲ್ಲಿ ಹಾಕಿ ಒಣಗಿಸಿದ್ದೇನೆ. ಈಗ ಅಕ್ಕಿ ರವೆ ಮಾಡ್ತೇನೆ ನಾನು. ತೆಂಗಿನಕಾಯಿದು ತೆಂಗಿನಕಾಯಿ ತುರಿದು ಹಾಕಿದ್ದೇನೆ ಕಡಿಲಿಕ್ಕೆ, ಉಂಡಿಗೆ ಹಾಕಲಿಕ್ಕೆ. ರಾವಲಿಯಲ್ಲಿ ಎಣ್ಣೆ ಹಾಕಿದ್ದೇನೆ. ಈಗ ಸಾಸಿವೆ ಹಾಕ್ತೇನೆ. ಮೆತ್ತಿ ಸಾಸಿವೆ ಹಾಕಿದ್ದೇನೆ ಅದಕ್ಕೆ. ಇದು ಚಟಪಟ ಆಗಲಿ. ಅಷ್ಟಾಗುವಾಗ ನಾನು ಅಕ್ಕಿ ಸರಿ ಮತ್ತು ತೆಂಗಿನಕಾಯಿ ಕಡ್ದದ್ದು ಮಿಕ್ಸ್ ಮಾಡ್ಕೊಳ್ತೇನೆ. ಅಕ್ಕಿ ತರಿ, ಇದು ತೆಂಗಿನಕಾಯಿ ಕಡ್ದದ್ದು. ಈಗ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತೇನೆ ನಾನು. ಉಪ್ಪು ಹಾಕ್ತೇನೆ. ಒಳ್ಳೆ ತೆಂಗಿನಕಾಯಿ ಹಾಲಾಕಿದೆ, ಸ್ವಲ್ಪ ಹಸಿ ತೆಂಗಿನಕಾಯಿ ಹಾಕಿದರೆ ಉಂಡಿ ಭಾರಿ ರುಚಿ ಆಗ್ತದೆ. ಕೆಲವರು ತೆಂಗಿನಕಾಯಿ ಹಾಕೋದಿಲ್ಲ, ಆದರೆ ನಾವು ತೆಂಗಿನಕಾಯಿ ಹಾಕೇ ಮಾಡೋದು. ಉಂಡಿ ಕಟ್ಟುತ್ತಾ ಇದ್ದೇವೆ. ಈಗ
ಉಂಡಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಉಂಡಿ ಬೆಂದಾಯಿತು. ನಾನು ಬನ್ಸಿ ಹಿಟ್ಟಿಗೆ 3 ಸ್ಪೂನ್ ಉಪ್ಪು ಹಾಕಿದ್ದೇನೆ, 1.5 ಸ್ಪೂನು ಸೋಡಾ ಹುಡಿ ಹಾಕಿದ್ದೇನೆ. ಈಗ ಒಂದು ಪಾವು ಸಕ್ಕರೆ ಹಾಕ್ತೇನೆ, ಮಜ್ಜಿಗೆ ಹಾಕ್ತೇನೆ, ಮೊಸರು ಹಾಕ್ತೇನೆ. ಸಕ್ಕರೆ, ಉಪ್ಪು, ಸೋಡಾ ಹುಡಿ, ಮೊಸರೆಲ್ಲ ಹಾಕಿ ಕಲಸಿದ್ದೇನೆ, ನೀರು ಹಾಕಿ ಇಟ್ಟಿದ್ದೇನೆ. ಈಗ ಕಲಿಸ್ತೇನೆ ಹಿಟ್ಟು. ಹಿಟ್ಟು ಒಳ್ಳೆ ನಾದಿ ಆಯಿತು. ಇನ್ನು ನಾಳೆ ಬೆಳಿಗ್ಗೆ ಮುಚ್ಚಿಟ್ಟು ಬನ್ಸ್ ಮಾಡೋದು. ಬನ್ಸಿಂದು ಗುಳಿಗೆ ಮಾಡಿ ಇದು ಮಾಡಿ ಹಾಕಿದ್ದೇನೆ. ಈಗ ಲಟ್ಟಿಸಿದ್ದೇನೆ, ಲಟ್ಟಿಸಿ ಈಗ ಫ್ರೈ ಮಾಡ್ತೇನೆ. ಶೀರ ಮಾಡ್ತೇನೆ ನಾನು. ಶೀರ ಮಾಡಲಿಕ್ಕೆ ತುಪ್ಪ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಸಜ್ಜಿಗೆ ಹಾಕ್ತೇನೆ. ಪರಿಮಳ ಬಂದ ಮೇಲೆ ಆಫ್ ಮಾಡಿ ನೀರು ಹಾಕಿ ಕುದಿಸಿ ಮತ್ತೆ ಸಕ್ಕರೆ ಹಾಕೋದು ಇದಕ್ಕೆ.
ಏಲಕ್ಕಿ ಉಳಿಯಲ್ಲ. ಏಲಕ್ಕಿ ಹುಡಿ ಹಾಕ್ತೇನೆ. ಈಗ ಕುದಿಸಿದ ನೀರು ಹಾಕ್ತೇನೆ ಅದಕ್ಕೆ. ಈಗ ನಾನು 1.5 ಕಿಲೋದು ಶೀರ ಮಾಡಿದ್ದೇನೆ, ಅದಕ್ಕೆ 1 ಶೇರು ಸಕ್ಕರೆ ಹಾಕಬೇಕು. ತೆಂಗಿನಕಾಯಿ, ಹುಳಿ, ಸ್ವಲ್ಪ ಹುರಿಕಡ್ಲೆ, 4 ಬೆಳ್ಳುಳ್ಳಿ ಹಾಕಿದ್ದೇನೆ. ಸ್ವಲ್ಪ ಹಸಿಮೆಣಸು ಕುದಿ ಹಾಕ್ತೇನೆ ಅದಕ್ಕೆ. ಉಪ್ಪು ಹಾಕ್ತೇನೆ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಹಾಕಿ, ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.